ವೆಲ್ಕಮ್ ಟು ಅವರ್ ಜ್ಞಾನ ಬಿಂದು ಯೂಟ್ಯೂಬ್ ಚಾನಲ್. ಒಂಟಿತನವು ನಿಮ್ಮನ್ನು ಭೂತವಾಗಿ ಪ್ರತಿ ಕ್ಷಣವು ಬಾಧಿಸುತ್ತದೆ. ಪ್ರತಿ ಕ್ಷಣವು ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತದೆ. ಕೆಲವರು ಎಷ್ಟು ಜನಗಳ ಮಧ್ಯೆ ಇದ್ದರೂ ಸಹ ಏಕಾಂಗಿಯಾಗಿ ಇದ್ದು ಬಿಡುತ್ತಾರೆ. ಇನ್ನು ಕೆಲವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಲ್ಲ ಎಂದು ತುಂಬ ಬಾಧೆಯಲ್ಲಿ ನರಳುತ್ತಾ ಇರುತ್ತಾರೆ. ಬೇಕಾದವರು ಎಷ್ಟು ಜನರಿದ್ದರೂ ಸಹ ಆದರೂ ಒಂಟಿತನದಿಂದ ಬದುಕುವವರು ಎಷ್ಟೋ ಜನ ಈ ನಮ್ಮ ಮಧ್ಯೆಯೇ ಇದ್ದಾರೆ. ನಿನಗಾಗಿ ಎಷ್ಟು ಜನರಿದ್ದರೂ ಸಹ ನಿನಗೆ ನೀನೇ ನಾನು ಏಕಾಂಗಿ ಎಂದು ಹೇಗೆ ಅಂದುಕೊಳ್ಳುತ್ತೀಯ? ನಾಲ್ಕು ಜನರ ಜೊತೆ ಬೆರೆಯದೆ ಏಕೆ ನೀನು ಈ ರೀತಿ ಒಂಟಿಯಾಗಿ ಇರುತ್ತೀಯ? ನಿನ್ನನ್ನು ಯಾರೋ ಏನೋ ಅಂದರು ಎಂದು ಇನ್ಯಾರೋ ನಿನ್ನನ್ನು ಅರ್ಥ ಮಾಡಿಕೊಂಡಿಲ್ಲವೆಂದು ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ಆ ವಿಷಯವನ್ನು ನೆನೆಸಿಕೊಂಡು ನಿನ್ನ ಈ ದುಸ್ಥಿತಿಯನ್ನು ನೆನೆಸಿಕೊಂಡು ಪದೇ ಪದೇ ಭಯಬೀಳುತ್ತಾ ಇನ್ನೆಷ್ಟು ಕಾಲ ಜೀವಿಸುತ್ತೀಯ? ಇದೇ ರೀತಿ ಎಲ್ಲರನ್ನ ದೂರ ಮಾಡಿಕೊಂಡು ನಾಲ್ಕು ಜನರಿಗೆ ದೂರವಾಗಿದ್ದು ನಿನ್ನನ್ನು ನೀನೇ ನಾಲ್ಕು ಗೋಡೆಗಳ ಮಧ್ಯೆ ಬಂಧಿಸಿಕೊಂಡರೆ ಇನ್ಯಾರಿಗೆ ನಷ್ಟ, ಇನ್ಯಾರಿಗೆ ಲಾಭ? ನಿನ್ನ ಈ ಒಂಟಿತನವನ್ನು ನೀನು ಏಕಾಂತವಾಗಿ ಭಾವಿಸಿದರೆ ಅದು ನಿನ್ನ ಭ್ರಮೆ. ನೀನು ಭ್ರಮೆಯಲ್ಲಿದ್ದೀಯ ಎಂದು ಅರ್ಥ ಮಾಡಿಕೋ. ಏಕಾಂತವೆಂದರೆ ನಿನ್ನ ಬಗ್ಗೆ ನೀನು ಆಲೋಚನೆ ಮಾಡಿಕೊಳ್ಳಲು ಒಳ್ಳೆಯ ಸಮಯವದು. ಒಂಟಿತನದಲ್ಲಿ ನಿನ್ನನ್ನು ನೀನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಎಲ್ಲರೂ ನನ್ನನ್ನು ಬಿಟ್ಟು ಹೋಗಿದ್ದಾರೆಂದು ನಿನಗೆ ನೀನೇ ಅಂದುಕೊಂಡು ಬಾಧೆ ಪಡುತ್ತಿದ್ದೀಯ. ಏಕೆ ನಿನಗೆ ನೀನೇ ಶಿಕ್ಷೆ ಹಾಕಿಕೊಳ್ಳುತ್ತೀಯ? ನಿನ್ನ ಯಾರೋ ಬಿಟ್ಟು ಹೋದರೆ, ನಿನ್ನ ಯಾರೋ ಅರ್ಥ ಮಾಡಿಕೊಳ್ಳದಿದ್ದರೆ ನೀನೇಕೆ ಬಾಧೆ ಪಡುತ್ತಿದ್ದೀಯ? ಅಂತಹ ಅವಶ್ಯಕತೆ ಏನಿದೆ? ಇನ್ನು ನನ್ನ ಜೀವನವಿಷ್ಟೇ ಎಂದು, ಇನ್ನು ನಾನು ಏನು ಮಾಡಲಾರನೆಂದು ಅಂದುಕೊಂಡರೆ ಹೇಗೆ? ಯಾರಿಗಾಗಿಯೋ ಬದುಕುವುದಲ್ಲ ಜೀವನವೆಂದರೆ, ಯಾರಿಗಾಗಿಯೋ ನೀ ಒಂಟಿಯಾಗಿ ಇದ್ದು ಬಿಡುವುದಲ್ಲ ಜೀವನವೆಂದರೆ? ಅಷ್ಟಕ್ಕೂ ನೀನು ಇಲ್ಲಿಯವರೆಗೂ ಎಷ್ಟು ಜನರನ್ನ ಬೆರೆತಿರುತ್ತೀಯ, ಎಷ್ಟು ಜನರನ್ನ ಮಾತನಾಡಿರುತ್ತೀಯ? ಆ ಸಂಖ್ಯೆ ತುಂಬಾ ಚಿಕ್ಕದು. ಈ ಪ್ರಪಂಚವು ತುಂಬಾ ದೊಡ್ಡದಾಗಿದೆ. ನೀನು ನೋಡಬೇಕಾದ ಸ್ಥಳಗಳು, ನೀನು ನೋಡಬೇಕಾದ ವ್ಯಕ್ತಿಗಳು, ಸಂತೋಷ ಪಡಬೇಕಾದಂತಹ ಸಮಯಗಳು ಇನ್ನೂ ತುಂಬಾನೇ ಇವೆ. ಪ್ರಪಂಚದಲ್ಲಿ ಎಷ್ಟೋ ಕೋಟಿ ಜನಗಳಿದ್ದಾಗ, ನೀನು ಇನ್ನೂ ಸಂತೋಷವಾಗಿ ಜೀವಿಸಲು ಭವಿಷ್ಯತ್ ಇನ್ನೂ ಮಿಕ್ಕಿರುವಾಗ, ನಿರಂತರವಾಗಿ ಉರಿಯುವ ಜ್ಯೋತಿಯಂತೆ ಎಲ್ಲರಲ್ಲಿಯೂ ಕಾಂತಿಯನ್ನು ತುಂಬುತ್ತಾ ಎಲ್ಲರನ್ನು ನಿನ್ನ ಜೊತೆ ಸೇರಿಸಿಕೊಂಡು ಮುಂದೆ ಹೋಗಬೇಕೇ ಹೊರತು ನಿನಗೆ ನೀನೇ ಏನೋ ಅಂದುಕೊಂಡು ಇನ್ನೇನೋ ಮಾಡುತ್ತಾ ಅಲ್ಲೇ ನಿಂತುಕೊಂಡರೆ ಹೇಗೆ? ಈಗಲೇ ನಿನ್ನ ಒಳಗಡೆ ಬಚ್ಚಿಕೊಂಡಿರುವಂತಹ ಮಹಾವೀರನನ್ನ ನಿದ್ದೆಯಿಂದ ಎಬ್ಬಿಸು. ನಿನ್ನಲ್ಲಿರುವಂತಹ ಟ್ಯಾಲೆಂಟನ್ನು ಹೊರಗಡೆ ತೆಗೆದುಬಿಡು. ಗೋಡೆಗಳ ಮಧ್ಯೆ ನಿಂತು ಹೋಗದೆ ನಿನಗಿಷ್ಟವಾದಂತಹ ಕೆಲಸವನ್ನು ಮಾಡುವುದನ್ನು ಪ್ರಾರಂಭಿಸು. ನಿನ್ನ ಕೆಲಸದಲ್ಲಿ ನೀನು ನೀರು ಕುಡಿಯಲು ಸಹ ಬಿಡುವಿಲ್ಲದ ಹಾಗೆ ನೀನು ಬ್ಯುಸಿಯಾಗಿ ಬಿಡು. ಆಗ ನೀನು ಬ್ಯುಸಿಯಾದ ಮೇಲೆ ಇನ್ನು ನೀನು ಒಂಟಿಯಾಗಿ ಕುಳಿತುಕೊಂಡು ನೀನು ಯೋಚನೆಗಳಿಗೆ ಬಾಧೆ ಪಡಲು ನಿನಗೆಲ್ಲಿ ಸಮಯವಿರುತ್ತದೆ? ಬದುಕಿರುವಾಗಲೇ ಸತ್ತ ಶವದಂತೆ ಆಗಬೇಡ. ನಿನ್ನ ಜೀವನದಲ್ಲಿ ಪ್ರತಿ ನಿಮಿಷವನ್ನು ಆನಂದವಾಗಿರುವಂತೆ ನೋಡಿಕೋ. ಇಷ್ಟು ದಿನಗಳ ಕಾಲ ಆಗಿದ್ದು ಆಗಿ ಹೋಯಿತು. ಇನ್ನ ಮೇಲಾದರೂ ಗತಕಾಲ ಕಲಿಸಿದ ಪಾಠಗಳನ್ನು ನೆನಪಿಸಿಕೊಂಡು ಹೊಸ ಜೀವನವನ್ನು ಪ್ರಾರಂಭಿಸು. ಹೊಸದಾಗಿ ಆರಂಭಿಸಿ ನೋಡು. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.